ವೆಲ್ಕಮ್ ಟು ವಿಜಯ್ಸ್ ಕಿಚನ್. ಇವತ್ತಿನ ರೆಸಿಪಿ, ನಾನು ಚಿಕನ್ ಮಸಾಲ ಮಾಡ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ಈಸಿಯಾಗಿರುವಂಥ ಈ ಚಿಕನ್ ಮಸಾಲ ನಾವು ಸೈಡ್ ಡಿಶ್ಶಾಗಿ ಅನ್ನದ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ನಾನು ಪುಲ್ಕ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಟೇಸ್ಟಿಯಾಗಿರುತ್ತೆ, ಸಿಂಪಲ್ಲಾಗಿರೂ ಆಗುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ ನಾನು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಮತ್ತು 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ತುಪ್ಪ ನಿಮ್ಮ ಟೇಸ್ಟಿಗೆ ಸರಿ ಹೋಗೋಂಗೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಪೈಸಸ್ನ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ನಷ್ಟು ಜೀರಿಗೆ, 10 ಕಾಳುಮೆಣಸು, 1-2 ಏಲಕ್ಕಿ ಮತ್ತು 4 ಒಣಮೆಣಸಿನ್ಕಾಯಿ, 1 ಚಕ್ಕೆ ಪೀಸನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ಈಗ ನಾನು 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣಗೆ ಉದ್ದದ್ದಕ್ಕೆ ಹೆಚ್ಕೊಂಡಿದ್ದೀನಿ. 1-4 ಹಸಿಮೆಣಸಿನ್ಕಾಯಿ ಕೂಡ ಹೆಚ್ಚಿರೋಂಥದ್ದು ಹಾಕ್ಕೊಂಡು ಈಗ ಇದನ್ನು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಕೂಡ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿಗೆ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಚಿಕನ್ 1/2 ಕೆಜಿ ಹಾಕ್ಕೊಳ್ತಿದ್ದೀನಿ. ಚಿಕನ್ನು ನೀವು ಚೆನ್ನಾಗಿ 3-4 ಸರಿ ತೊಳೆದ್ಬಿಟ್ಟಾದಮೇಲೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಉಪ್ಪು ಹಾಕಿ ನೆನೆಸಿಟ್ರೆ ಸ್ಮೆಲ್ ಇಲ್ಲದೆ ಇರುತ್ತೆ ಚಿಕನ್. ನಾವು ಯಾವುದೇ ಗ್ರೇವಿ ಅಥವಾ ಫ್ರೈಗಳು ಏನೇ ಮಾಡಿದ್ರೂ ಅಷ್ಟೇ ಹಾಕಿ ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಹಾಕಿದ ತಕ್ಷಣ ಐ ಫ್ಲೇಮ್ನಲ್ಲಿಟ್ಟು 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಜ್ಯೂಸಿಯಾಗಿ ಕೂಡ ಇರುತ್ತೆ ಚಿಕನ್ನು. 2 ನಿಮಿಷ ಆದಮೇಲೆ ಇದನ್ನು ನಾನು ಇಲ್ಲಿ ಮಿಕ್ಸ್ ಮಾಡಿ 1-5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ. ಈಗ ಇದು ನೀರೆಲ್ಲ ಬಿಟ್ಕೊಂಡಾದ್ಮೇಲೆ ಒಂದ್ಸರಿ ಎಲ್ಲ ತೆಗೆದು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ 1/2 ಸ್ಪೂನ್ನಷ್ಟು ಅರಿಶಿನ, 1 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ನೆನೆಸುವಾಗ ಉಪ್ಪು ಹಾಕಿರ್ತೀವಿ ನಾವು. 1 ಸ್ಪೂನ್ನಷ್ಟು ಧನಿಯಾ ಪೌಡರ್, 1/2 ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್, 1/2 ಸ್ಪೂನ್ನಷ್ಟು ಜೀರಾ ಪೌಡರು, ಜೀರಿಗೆ ಹುರಿದು ಪುಡಿ ಮಾಡಿರೋಂಥದ್ದು, ಮತ್ತು 1 ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಲ್ಲರಿಗೆ, ಮತ್ತು 1-2 ಮೀಡಿಯಮ್ ಸೈಜ್ ಟೊಮೆಟೊನ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೀವು ಸಣ್ಣಗೆ ಬೇಕಾದ್ರೆ ಕಟ್ ಮಾಡಿಬಿಟ್ಬೇಕಾದ್ರೂ ಹಾಕ್ಕೊಳ್ಬೋದು. ಹಾಕೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಇದನ್ನು ಅಷ್ಟೇ 1-10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿಟ್ಟು ಬೇಯೋದಕ್ಕೆ ಬಿಡಬೇಕು. 1-10 ನಿಮಿಷ ಆದಮೇಲೆ ಇದೆಲ್ಲ ಚಿಕನ್ ಎಲ್ಲ ಸ್ವಲ್ಪ ಅಂದರೆ 1¼ ಭಾಗದಷ್ಟು ಬೆಂದಿರುತ್ತೆ ನೋಡಿದ್ದು. ಸ್ವಲ್ಪ ಅಂದರೆ ನಿಮಗೆ ಗ್ರೇವಿ ಥರ ಬೇಕಾದ್ರೆ ಗ್ರೇವಿ ಥರನೂ ಮಾಡ್ಕೊಳ್ಬೋದು, ಅಥವಾ ಡ್ರೈ ಆಗಬೇಕಾದ್ರೆ ಡ್ರೈ ಆಗಿ ಕೂಡ ಮಾಡ್ಕೋಬೋದು. ಈಗ ನೋಡಿ ಇದಕ್ಕೆ ನಾನು 1¼ ಕಪ್ಪಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ನಷ್ಟು ಚಿಕನ್ ಮಸಾಲ ಹಾಕ್ಕೊಳ್ತಿದ್ದೀನಿ, ಮತ್ತು ಹಾಕಿ ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ಅಷ್ಟೇ 1-10 ನಿಮಿಷ ಮತ್ತೆ ಲೋ ಫ್ಲೇಮ್ನಲ್ಲಿಟ್ಟು ಬೇಯೋದಕ್ಕೆ ಬಿಡೋಣ. 1-10 ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಟರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ನಿಮಗೆ ಬೇಕಾದ್ರೆ ಗ್ರೇವಿ ಥರನೂ ಮಾಡ್ಕೊಳ್ಬೋದು. ಗ್ರೇವಿ ಥರ ಬೇಕಂದರೆ ಇವಾಗಲೇ ಸ್ವಲ್ಪ ನೀವು ನೀರು 1 ಲೋಟದಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಗ್ರೇವಿ ಥರ ಆಗುತ್ತೆ. ನಾನು ಸ್ವಲ್ಪ ಇದನ್ನು ಡ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೋಡಿ ಇದು 1-10 ನಿಮಿಷ ಬೇಯಿಸ್ಕೊಂಡಾದಮೇಲೆ ತೆಕ್ಕೊಂಡು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಲಾಸ್ಟ್ಗೆ 1¼ ಸ್ಪೂನ್ನಷ್ಟು ಗರಂ ಮಸಾಲ ಮತ್ತು ಕೊತ್ತಂಬರಿನ ಹಾಕ್ಬಿಟ್ಟು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಫ್ಲೇಮ್ ಆಫ್ ಮಾಡಿಕೊಂಡ್ರೆ ನಮಗೆ ಚಿಕನ್ ಮಸಾಲ ರೆಡಿ ಆಯಿತು. ನಾವು ಇದನ್ನು ಸೈಡ್ ಡಿಶ್ಶಾಗಿ ಅನ್ನದ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲನೂ ತಿನ್ಬೋದು. ಈ ಟೇಸ್ಟಿಯಾಗಿ ಸಿಂಪಲ್ಲಾಗಿರುವಂಥ ಚಿಕನ್ ಮಸಾಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.